ನಿಮ್ಮ ಮತ ಯಾರಿಗೆ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೀದರ್ನ 6 ರಲ್ಲಿ ಬೀದರ್ ದಕ್ಷಿಣ ಬಂಡೆಪ್ಪ ಕಾಶೆಂಪೂರ್ ನಮಗೆ ನೆನಪಾಗುವಂತ ಹೆಸರು ಬೀದರ್ ದಕ್ಷಿಣ ಅಂದ್ರೆ ಜೆಡಿಎಸ್ ನ ಹಿರಿಯ ನಾಯಕರಲ್ಲೊಬ್ಬರು ಎಸ್ ಡಿ ಕುಮಾರಸ್ವಾಮಿ ಅವರ ಜೊತೆ ಬಹುತೇಕ ಸಂದರ್ಭಗಳಲ್ಲಿ ಕಾಣಿಸ್ತಾರೆ ಬೀದರ್ ದಕ್ಷಿಣದಲ್ಲಿ ಜನ ಅವರನ್ನ ಗೆಲ್ಸಿರೋದು ಒಂದೇ ಕಾರಣಕ್ಕೆ ರೈತರು ಜೆಡಿಎಸ್ ಕಡೆಯಿಂದ ರೈತರಿಗೆ ಉಪಯೋಗ ಆಗುತ್ತೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಆದರೆ ಬಂಡೆಪ್ಪ ಕಾಶೆಂಪೂರ್ ನಿಜವಾಗ್ಲೂ ಬೆನಿಫಿಟ್ ಮಾಡ್ಕೊಟ್ರ ರೈತರಿಗೆ ಅದರಲ್ಲಿ ಬೆಳಗಾವಿ ಬೀದರ್ ದಕ್ಷಿಣದ ಜನರಿಗೆ ನಿಜವಾಗ್ಲೂ ಅವರ ಏನು ಜೀವನ ಸುಧಾರಣೆ ಆಯ್ತಾ ಈ ಬಾರಿ ಹೇಗಿದೆ ಚುನಾವಣಾ ಕಣ ಈ ಬಾರಿ ಗೆಲ್ಲೋರು ಯಾರು ಯಾರು ಮುಂದಿದ್ದಾರೆ ಈ ಲೆಕ್ಕಾಚಾರಗಳನ್ನು ನೋಡೋದಾದ್ರೆ ಬೀದರ್ ದಕ್ಷಿಣ ನಿಜಕ್ಕೂ ಅದೇನು ಆ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡೋ ವ್ಯಕ್ತಿಗಳು ಸಿಕ್ಕಲ್ವೋ ಏನೋ ಗೊತ್ತಿಲ್ಲ ಮಾತುಗಳನ್ನು ಆಡ್ತಾರೆ ಚೆನ್ನಾಗಿ ಯಾರ್ಯಾರೋ ಬರ್ತಾರೆ ವಲಸೆ ಬರ್ತಾರೆ ಆ ಕ್ಷೇತ್ರದಲ್ಲಿ ಗೆಲ್ತಾರೆ ನಮಗೆಲ್ಲ ಅಶೋಕ್ ಕೇಣಿ ಗೊತ್ತು ಮತ್ತೊಮ್ಮೆ ಕಾಂಗ್ರೆಸ್ ಅಶೋಕ್ ಕೇಣಿಗೆ ಅವಕಾಶ ಮಾಡ್ಕೊಟ್ಟಿದೆ ನೈಸ್ ರಸ್ತೆ ಅಂತ ಬಂದಾಗ ವಿವಾದಗಳನ್ನು 5-6 ವರ್ಷ ಒಂದಷ್ಟು ವರ್ಷ ವಿವಾದಗಳು ಎಳೆದಾಟದಲ್ಲಿ ನೈಸ್ ರಸ್ತೆ ವಿಚಾರದಲ್ಲಿ ಕೇಣಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ ಜೊತೆಗೆ ಸಿ ಸಿ ಎಲ್ಲು ಇದರಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ಗೆ ಏನು ಅವರು ಸ್ಪಾನ್ಸರ್ ಆಗಿದ್ದರು ಸುದೀಪ್ ಅವ್ರ ಜೊತೆ ತಂಡದ ಜೊತೆ ಸಿಕ್ಕಾಪಟ್ಟೆ ಒಡನಾಟ ಇಟ್ಕೊಂಡು ದೊಡ್ಡ ಮಟ್ಟಿಗೆ ಸೆಲೆಬ್ರಿಟಿ ಥರ ಪೋಸ್ ಎಲ್ಲ ಕೊಟ್ಟು ಬೀದರ್ ದಕ್ಷಿಣ ಹೋದರು ಗೆದ್ದರು ಮತ್ತೊಮ್ಮೆ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದೆ ಬಹುಶಃ ಏನೋ ಕ್ಷೇತ್ರದ ಅಲ್ಲ ಪಕ್ಷದ ಬಾಕ್ಸ ತುಂಬಿಸೋದಕ್ಕೋಸ್ಕರ ಕೇಣಿಯವ್ರನ್ನ ಮಾಡಿದೆ ಏನೋ ಗೊತ್ತಿಲ್ಲ ಪಕ್ಷ ಆಯ್ಕೆ ಮಾಡಿದ ಅಭ್ಯರ್ಥಿ ಆಕ್ಟಿವೇ ಇಲ್ಲ ಕ್ಷೇತ್ರದಲ್ಲಿ ಅಂತ ಇನ್ನು ಬಂಡೆಪ್ಪ ಕಾಶೆಂಪೂರ್ ಬರೀ ಭಾಷಣ ಮಾಡ್ತಾರೆ ಕ್ಷೇತ್ರದ ಕೆಲಸದ ವಿಚಾರದಲ್ಲಿ ಹಿಂದೆ ಬಿದ್ದಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಬಂಡೆಪ್ಪ ಕಾಶೆಂಪೂರ್ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿ ಜನರಿಗೆ ಬೇಸರ ಇದೆ ಈ ಕ್ಷೇತ್ರದಲ್ಲಿ ಅಂದ್ರೆ ಜೆಡಿಎಸ್ ನಾಯಕ ಅನ್ಸ್ಕೊಂಡಿದ್ದಾರೆ ಜನರಿಗೆ ಬಂಡೆಪ್ಪ ಕಾಶೆಂಪೂರ್ ಅಂದ್ರೆ ಗೊತ್ತು ಆದ್ರೆ ಅಭಿವೃದ್ಧಿಯಲ್ಲಿ ಅದು ಕಾಣಿಸ್ತಾ ಇದೆ ಅವರ ಹೆಸರು ಅಂದ್ರೆ ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಈಗ ಆಗಬಾರದಲ್ವಾ ಸೋ ಬಿಜೆಪಿ ಇಂದ ಈ ಬಾರಿ ಪ್ರಬಲ ಪೈಪೋಟಿ ಇದೆ ಶೈಲೇಂದ್ರ ಬೆಲ್ದಾಳೆ ಇಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ಸಾಧಾರಣವಾಗಿ ಈ ಏನು ಈ ಬಾರಿ ತ್ರಿಕೋನ ಸ್ಪರ್ಧೆ ಅಂತ ಖಂಡಿತ ಆದ್ರೆ ಕಾಂಗ್ರೆಸ್ನ ಏನು ಮತಗಳೇನಿದೆ ಅದು ಅಶೋಕ್ ಕೇಣಿ ಅವರಿಗೆ ಬರ್ತಾವೋ ಇಲ್ವೋ ಅಂತ ಡೌಟ್ ಕೂಡ ಇದೆ ಯಾಕಂದ್ರೆ ಅಶೋಕ್ ಕೇಣಿ ಅಲ್ಲಿ ಆಕ್ಟಿವ್ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಒಂದಷ್ಟು ಏನು ದೂರುಗಳಿದೆ ಇಲ್ಲಿವರೆಗೂ ಇರಲೇ ಇಲ್ಲ ಮೊನ್ನೆವರೆಗೂ ಇರಲೇ ಇಲ್ಲ ಟಿಕೆಟ್ ಘೋಷಣೆ ಆದಾಗ ಆಶ್ಚರ್ಯಪ್ಪ ಇವ್ರಿಗೆ ಟಿಕೆಟ್ ಕೊಟ್ಬಿಟ್ರ ಅಂತ ಹೇಳಿ ಸೊ ಈ ತರದ ಒಂದಷ್ಟು ಅಲ್ಲಿಯ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರ ಬಗ್ಗೆ ಒಲವಿಲ್ಲ ಅನ್ನುವಂಥದ್ದು ಇನ್ನು ಬಂಡೆಪ್ಪ ಕಾಶೆಂಪೂರ್ ನಾಯಕನಾಗಿ ಮೀಡಿಯಾಗಳಲ್ಲಿ ಎಲ್ಲರ ಮುಂದೆ ಕಾಣಿಸ್ಕೋತಾರೆ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳೋದು ಕಡಿಮೆ ರಾಜ್ಯಾದ್ಯಂತ ಸುತ್ತಾಡ್ತಾರೆ ಕ್ಷೇತ್ರದಲ್ಲೇ ಇಲ್ಲ ಅನ್ನುವಂಥದ್ದು ಪ್ರೆಸೆಂಟ್ ಎಂ ಎಲ್ ಎ ಬಗ್ಗೆ ಒಂದಷ್ಟು ಅಪವಾದ ಇದೆ ಇದ್ರ ನಡುವೆ ಶೈಲೇಂದ್ರ ಬೆಲ್ದಾಳೆ ಪಾಸಿಟಿವ್ ಆಗಿ ಇದನ್ನು ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಹಾಗಾದರೆ ಈ ತ್ರಿಕೋನ ಸ್ಪರ್ಧೆ ಇರುವಂಥ ಕಾಣ್ತಾ ಇರುವಂಥ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ನಮ್ಮ ಗಮನ ಏನಿದ್ರು ನಿಮ್ಮ ಸಮಸ್ಯೆಗಳ ಬಗ್ಗೆನೆ ಅವ್ರು ಯಾರೋ ದೊಡ್ಡ ಪೊಲಿಟಿಷಿಯನ್ನು ಅವ್ರು ಯಾರೋ ದೊಡ್ಡ ಸ್ಟಾರು ಸೆಲೆಬ್ರಿಟಿ ಮತ್ತಾರೋ ಸಿನಿಮಾ ಸೂಪರ್ ಸ್ಟಾರ್ಗಳನ್ನ ಕರ್ಕೊಂಡ್ಬಂದು ಪ್ರಚಾರ ಮಾಡ್ತಾರೆ ಯಾವ್ರ ತವ ಎಷ್ಟು ದುಡ್ಡಿದೆ ಇಂಥದ್ದೆಲ್ಲ ಪುಕ್ಸಟ್ಟೆ ಡೈಲಾಗ್ಗಳನ್ನ ನಾವು ಹೇಳಲ್ಲ ಯಾರ್ಯಾರೋ ಮಾತಾಡ್ತಾರೆ ಎಲ್ಲ ಯಾರ್ಯಾರೋ ಮಾಧ್ಯಮಗಳಲ್ಲಿ ಮಾತಾಡೋದೇನೆ ನಿಮಗೆ ಅವ್ರ ಹತ್ರ ಎಷ್ಟು ಹಣ ಇದೆ ಅವನು ಇಷ್ಟು ಕೋಟಿ ಇಟ್ಕೊಂಡಿದ್ದಾನೆ ಇವನು ಇಷ್ಟು ಸುರಿತಾ ಇದ್ದಾನಂತೆ ಇವನು ಇಷ್ಟು ಏನು ಸೆಲೆಬ್ರಿಟಿಗಳನ್ನ ಕರ್ಕೊಂಡ್ಬಂದು ಪ್ರಚಾರ ಮಾಡ್ತಾನಂತೆ ಇವನು ಹಿಂಗೆ ಗೆಲ್ಲೋದು ಇವನ ಪರ ಇವ ಸಿದ್ದರಾಮಯ್ಯ ಬರ್ತಾರೆ ಅವ್ರ ಪರ ಡಿ ಕೆ ಶಿವಕುಮಾರ್ ಬರ್ತಾರೆ ಇದೆಲ್ಲ ಯಾಕ್ರಿ ಬೇಕು ಸುಮ್ಮನೆ ಬಿಡ್ತಾ ಇರ್ತಾರೆ ಅದನ್ನು ಕೇಳೋದಕ್ಕೆ ಜನ ಬೇರೆ ಇವತ್ತು ಅದನ್ನು ಕೇಳಬೇಡಿ ಸರ್ ದಯವಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಸಮಸ್ಯೆಗಳೇನಿದೆ ಅದನ್ನು ಕೇಳಿ ನಿಮ್ಮ ಜೀವನ ನಿಮ್ಮ ಫ್ಯೂಚರ್ ನಿಮ್ಮ ಮಕ್ಕಳ ಕಾಲ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದರೆ ಈ ಜನ ಕೆಲವರು ಹೇಳುವಂಥದ್ದನ್ನು ನೀವು ಅವನು ಸೆಲೆಬ್ರಿಟಿ ಕರ್ಕೊಂಬರ್ತಾನೆ ಇವನು ಹಣ ತೊಗೊಂಬರ್ತಾನೆ ಇವನು 500 ಕೊಡ್ತಾನೆ ಅವನು 2000 ಕೊಡ್ತಾನೆ ಅವನು ಜಾತಿ ಬಲ ಇದೆ ಇದನ್ನು ಹೇಳ್ಕೊಂಡು ಏನಾದ್ರು ಮರಳಾಗಿ ಓಟ್ ಹಾಕಿದ್ರಿ ಅಂತಂದರೆ ಅದನ್ನು ಮೀಡಿಯಾಗಳಲ್ಲಿ ನೋಡಿಕೊಂಡು 5 ವರ್ಷ ಒದ್ದಾಟ ಮತ್ತು 15 ವರ್ಷ 20 ವರ್ಷ ಇಡೀ ಜೀವನನೇ ಹಾಳಾಗೋಗುತ್ತೆ ಇಲ್ಲಿರುವಂಥ ಸಮಸ್ಯೆಗಳನ್ನ ನೋಡೋದಾದರೆ ಆಸ್ಪತ್ರೆ ಸಮಸ್ಯೆ ಸರಿ ಆಗಲೇ ಇಲ್ಲ ಅನ್ನುವಂಥದ್ದು ಶೌಚಾಲಯ ನೀರು ಇದೆಲ್ಲ ಕೂಡ ಇಲ್ಲಿರುವಂಥ ತೀರಾ ತೀರಾ ಮೂಲಭೂತ ಸಮಸ್ಯೆಗಳನ್ನು ಶೌಚಾಲಯಕ್ಕೆ ನೀರಿಲ್ಲ ಅಂತಂದರೆ ಶೌಚಾಲಯದ ವ್ಯವಸ್ಥೆ ನಗರ ಪ್ರದೇಶಗಳಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಇನ್ನೂ ಕೂಡ ಸರಿಯಾಗಿಲ್ಲ ಅಂದರೆ ಏನು ಸ್ವಚ್ಛ ಭಾರತ ಏನಾಗ್ತಿದೆ ಇಲ್ಲಿ ನೀರಿನ ಸಮಸ್ಯೆ ನಿರಂತರ ಇದನ್ನು ಮಾತ್ರ ಸಾಕಷ್ಟು ಜನ ಇವತ್ತು ಅನುಭವಿಸ್ತಾ ಇದ್ದಾರೆ ಬೀದರ್ ಭಾಗದಲ್ಲೇ ಹಾಗೆ ಅಲ್ಲೆಲ್ಲೊಂದು ಕಡೆ ಕುಡಿಯೋ ನೀರಿಗಂತೂ 5-10 ಕಿಲೋಮೀಟರ್ ನಡೆಯುವಂಥವ್ರಿದ್ದಾರೆ ಇವತ್ತು ಕೂಡ ಆದರೂ ಶುದ್ಧ ಕುಡಿಯೋ ನೀರು ಸಿಗಲ್ಲ ಅನ್ನುವಂಥದ್ದು ಮಳೆಗಾಲದಲ್ಲಿ ಬಿಡಿ ಬೇಸಿಗೆಯಲ್ಲಂತೂ ಈ ಸಮಸ್ಯೆ ಹೇಳ್ತಿರೋದು ಇನ್ನು ರಸ್ತೆ ಕೆಲಸ
ಅರ್ಧಂಬರ್ಧ ಆಗಿದೆ ಅರ್ಧಂಬರ್ಧ ಆಗಿಲ್ಲ ಈ ರಸ್ತೆ ಕೆಲಸ ಏನಾದರೂ ಸರಿಯಾಗಿ ಆಗಿದ್ದಿದ್ರೆ ಧೂಳು ಮುಕ್ತ ಆಗ್ತಾ ಇತ್ತು ಜನ ಧೂಳು ಕುಡ್ಕೊಂಡು ಅರೆ ಬರೆ ರಸ್ತೆಗಳಲ್ಲಿ ಓಡಾಟ ಮಾಡೋದು ಇರ್ತಾ ಇರಲಿಲ್ಲ ಇನ್ನು ನಾಲೆ ಕೆಲಸ ಆಗಬೇಕಾಗಿತ್ತು ಅನ್ನೋ ಜನರಿಗೆ ತೀರಾ 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 ಅವಶ್ಯಕತೆ ಇರುವಂಥದ್ದು ಕೃಷಿ ಕೆಲಸಗಳಿಗೆ ನಾಲೆ ನೀರು ಸಿಗಬೇಕು ಅನ್ನುವಂಥದ್ದು ಅದು ಕೂಡ ಸರಿಯಾಗಿ ಆಗಿಲ್ಲ ಸೊ ಯಾಕೆ ಆಗಿಲ್ಲ ಅಂತ ಕೇಳೋಕ್ಕೂ ಕೂಡ ಸಿಕ್ಕಲ್ಲ ಇಲ್ಲಿ ಶಾಸಕರು ಅಂತ ಜನ ಹೇಳ್ತಾರೆ ಸೊ ಒಂದು ಸಾರಿ ಬಂದವರು ಮತ್ತೆ ಬರೋದೇ ಚುನಾವಣೆಯಲ್ಲಿ ವೋಟ್ ಕೇಳಕ್ಕೆ ಬರ್ತಾರೆ ವೋಟ್ ಕೇಳಕ್ಕೆ 5 ವರ್ಷ ಹಿಂದೆ ಬಂದಿರ್ತಾರೆ ಮತ್ತೆ 5 ವರ್ಷ ಆದಮೇಲೆ ಮತ್ತೆ ವೋಟ್ ಕೇಳಕ್ಕೆ ಬರ್ತಾರೆ ಸೊ ಇದು ಜನರ ಅಳಲು ಎಷ್ಟು ಮಟ್ಟಿಗೆ ಬೀದರ್ ದಕ್ಷಿಣ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅನ್ನೋದು ನಿಮಗೆ ಗೊತ್ತು ಇಲ್ಲಿ ಇರುವಂತ ಏನು ಈಗಾಗಲೇ ಎಲ್ಲೋ ಒಂದು ಕಡೆ ಆಮ್ ಆದ್ಮಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಕಂಟೆಸ್ಟ್ ಮಾಡ್ತಾ ಇದೆ ನಸೀಂ ಪಟೇಲ್ ಅವರು ಸೊ ಹೀಗಿರುವಂಥ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಜನ ಯಾರಿಗೆ ಮತ ಹಾಕ್ತಾರೋ ಗೊತ್ತಿಲ್ಲ ತ್ರಿಕೋನ ಸ್ಪರ್ಧೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸ್ಪರ್ಧೆ ತ್ರಿಕೋನ ಆಗಿರಲಿ ಚತುಷ್ಕೋನ ಆಗಿರಲಿ ಈ ನಾಲ್ಕು ಜನ ಅಭಿವೃದ್ಧಿ ಮಾಡ್ತಾರಪ್ಪ ಇವನು ಸಖತ್ ಕೆಲಸ ಮಾಡ್ತಾನೆ ಅವನು ಸಖತ್ ಕೆಲಸ ಮಾಡ್ತಾನೆ ಅಂತ ನೋಡು ಓಟ್ ಹಾಕಿ ಇವನು ಗೆಲ್ತಾನೆ ಇವನು ಜಾಸ್ತಿ ದುಡ್ಡು ಕೊಟ್ಟ ಅವನ ಕಡೆ ಸಿದ್ದರಾಮಯ್ಯ ಇದ್ದಾರೆ ಇವ್ರನ್ನ ಗೆದ್ರೆ ಮೋದಿ ಏನೋ ಪ್ರಧಾನಿ ಆಗಿಬಿಡ್ತಾರೆ ಜನರ ಲೆಕ್ಕಾಚಾರ ಹಂಗೂ ಇದೆ ಇಲ್ಲಿ ನಾವು ಇವ್ರನ್ನ ಎಮ್ ಎಲ್ ಎ ಮಾಡಿದರೆ ಬಿ ಜೆ ಪಿಗೆ ಶಕ್ತಿ ಬರುತ್ತೆ ಇಂಡೈರೆಕ್ಟಾಗಿ ಬರುತ್ತೆ ಇಲ್ಲಿ ಎಮ್ ಎಲ್ ಎ ಆಗೋದ್ರಿಂದ ಎಮ್ ಪಿ ಆಗೋದಕ್ಕೆ ಅವಕಾಶ ಜಾಸ್ತಿ ಇರುತ್ತೆ ಆಮೇಲೆ ಮೋದಿಯವ್ರಿಗೊಂದು ಅವಕಾಶ ಸಿಗುತ್ತೆ ಈ ತರಹದ ಮೋದಿಯವ್ರು ನೋಡ್ಕೊಂಡು ಓಟ್ ಹಾಕೋದು ಹಿಂದೆಯನ್ನು ನೋಡ್ಕೊಂಡು ಓಟ್ ಹಾಕೋದು ಮಾಡಬೇಡಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ನೋಡ್ಕೊಂಡು ಓಟ್ ಹಾಕಿ ಯಾಕೆಂದರೆ ತುಂಬ ಕ್ಷೇತ್ರಗಳನ್ನ ಓಡಾಡಿದಾಗ ಮೋದಿಗೋಸ್ಕರ ಓಟ್ ಹಾಕ್ತೀವಿ ಅಂತಾರೆ ಯೋಚನೆ ಮಾಡಿ ಮೋದಿಗೋಸ್ಕರ ಓಟು ದೇಶಕ್ಕೆ ಹಾಕ್ತಿರೇನೋ ನೀವು ಆದರೆ ರಾಜ್ಯಕ್ಕೆ ಹಾಕುವಾಗ ಇಲ್ಲಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಕೆಲಸ ಮಾಡ್ತಾನೆ ನೋಡಿ ಹಾಕಿ ಓಟಾರೆ ಇದು ಪದೇ ಪದೇ ನಾವು ತೋರಿಸುವಂಥ ಕಳಕಳಿ ಬೀದರ್ ದಕ್ಷಿಣ ಕ್ಷೇತ್ರದ ಇದು ನಿಮ್ಮ ಮಾತುಗಳಲ್ಲಿ ಕೇಳಿಬಂದಂತಹ ನಮ್ಮ ಲೆಕ್ಕಾಚಾರ ನಿಮ್ಮ ಮತ ಯಾರಿಗೆ ಬೀದರ್ ದಕ್ಷಿಣ ಕ್ಷೇತ್ರ